बाबा साहब पटेल उप मुख्यमंत्री परवा मंडे सभाध्यक्षरे कित्तूर विधानसभा क्षेत्र सुमार 31 ग्रामगळिगे नीरावरी सौलभ्य कल्पिसुव श्री चन्नबसवेंद्र एत नीरावरी योजने कामगारियन्नु प्रारंभिसुव बग्गे मान्य उप मुख्यमंत्रिगळ गमन सेळेयुवंत उत्तर कोड्तारे उत्तरवन्नु ओदगिसिदारे सर उत्तरवन्नु समाधान तंदिदे आदरे ई प्रोजेक्ट्वन्नु अति शीघ्रदल्ले अवरु तगोळ्बेकंत तम्म मूलक अवरु विनंति माड्तेने सर माननीय अध्यक्षरे ಉತ್ತರಗಳನ್ನು ವಿವರವಾಗಿ ಕೊಟ್ಟಿದೆ ಏನು 30 ಸೌದತ್ತಿ ತಾಲೂಕಿನಲ್ಲಿ ಮತ್ತು ಬೈಲಹೊಂಗಲ ತಾಲೂಕಿನಲ್ಲಿ 31 ಗ್ರಾಮಗಳಿಗೆ 11,600 ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಕಲ್ಪಿಸೋದಕ್ಕೆ ಸುಮಾರು 520 ಕೋಟಿಗೆ 10/23 ರಲ್ಲಿ ಆಡಳಿತಾತ್ಮಕ ಅನುಮೋದನೆ ಕೊಟ್ಟಿದ್ದಾರೆ ಅದರಲ್ಲಿ ಎರಡು ಭಾಗ ಮಾಡಿದ್ದಾರೆ ಮೊದಲನೇ ಹಂತದಲ್ಲಿ 200 ಕೋಟಿ ಎರಡನೇ ಹಂತದಲ್ಲಿ 320 ಕೋಟಿ ಅಂತ ಮಾಡಿ ಈಗಾಗಲೇ ಮೊದಲನೇ ಹಂತದ ಟೆಂಡರ್ ಪ್ರಕ್ರಿಯೆ ಪ್ರಾರಂಭ ಆಗಿ ಅನುಮೋದನೆ ಕೊಟ್ಟಿದ್ದಾರೆ ಎರಡನೇ ಮೊದಲನೇ ಹಂತಕ್ಕೆ 4/3/23 ರಂದು ಟೆಂಡರ್ ಕೂಡ ಕರೆದಾಗಿದೆ ಆ ಜೊತೆಗೆ ಟೆಕ್ನಿಕಲ್ ಸಮಿತಿಯಲ್ಲಿ ಕೂಡ ಅಪ್ರೂವಲ್ ಆಗಿದೆ ಫೈನಾನ್ಷಿಯಲ್ ಬಿಡ್ ಕೂಡ ಆಗಿದೆ ಅದನ್ನ ಪರಿಷ್ಕೃತ ಟೆಂಡರ್ ಗೆ ಮೊತ್ತ 171 ಕೋಟಿ 74,95,876 ಗಳಿಗೆ ಜೊತೆಗೆ 5% ಪ್ರೀಮಿಯಂ ಮತ್ತು ಜಿಎಸ್ಟಿ ಇದೆಲ್ಲವನ್ನು ಸೇರಿ ಈಗಾಗಲೇ L1 ಗುತ್ತಿಗೆದಾರರಿಗೆ ವಹಿಸಿಕೊಳ್ಳೋದಕ್ಕೆ ಅನುಮೋದನೆಯನ್ನು ಕೊಟ್ಟಾಗಿದೆ ಈಗ ಟೆಕ್ನಿಕಲ್ ಸಬ್ ಕಮಿಟಿ ಇದೆ ಆ ಸಬ್ ಕಮಿಟಿ ಮುಂದೆ ಟೆಂಡರ್ನ ನಿಗಮದ ನಿರ್ದೇಶಕರ ಮಂಡಳಿ ಸಭೆಯಲ್ಲಿ ಮಂಡಿಸಿ ಅದನ್ನು ಅನುಮೋದನೆ ಕೊಟ್ಟರೆ ಕೆಲಸ ಪ್ರಾರಂಭ ಮಾಡಬೇಕು ಓಕೆ ಎಸ್ ಎನ್ ನಾರಾಯಣ ಸ್ವಾಮಿ ಎಚ್ಎನ್ ಎನ್ಎಚ್ ಕೋನರೆಡ್ಡಿ ಉಪಮುಖ್ಯಮಂತ್ರಿ ಮಾನ್ಯ ಅಧ್ಯಕ್ಷರೇ ಉತ್ತರ ಕರ್ನಾಟಕದ ಜೀವನಾಡಿ ಮಹದಾಯಿ ಕಸ ಮಂಡಳಿ ಯೋಜನೆಯನ್ನು ಜಾರಿ ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಅನುಮತಿ ನೀಡಿದ್ದರೆ ರಾಜ್ಯ ಸರ್ಕಾರವು ಟೆಂಡರ್ ಕರೆದು ಕಾಮಗಾರಿಯನ್ನು ಪ್ರಾರಂಭಿಸಲು ಇರುವ ಅಡೆತಡೆಗಳ ಬಗ್ಗೆ ಸರ್ಕಾರದ ಗಮನವನ್ನು ಸೆಳೆಯಲಾಗಿದೆ ಮಾನ್ಯ ಅಧ್ಯಕ್ಷ ಉತ್ತರವನ್ನು ನೀಡಿದ್ದಾರೆ ಕಳಸಾ ನಾಲೋ ತೆರವು ಲಿಫ್ಟ್ ಯೋಜನೆ ಬಂಡೂರ ನಾಲೋ ತೆರವ ಲಿಫ್ಟ್ ಯೋಜನೆ ಇವರ ಯೋಜನಾ ವರದಿಗಳನ್ನು ಇಷ್ಟು ಅಮೌಂಟಿಗೆ ಫಿಕ್ಸ್ ಮಾಡಿವೆ ಅಂತೇಳಿ ಕೇಂದ್ರ ಸರ್ಕಾರದ ಕಳಿಸೇವೆ ಅನ್ನುವಂಥ ಮಾತನಾಡಿದ್ರೆ ಆದರೆ ಕೇಂದ್ರ ಸರ್ಕಾರ ಅನುಮತಿ ನೀಡೇವೆ ಅಂತ ತಿಳ್ಕೊಂಡು ಹೇಳಿ ನಮ್ಮ ಹುಬ್ಬಳ್ಳಿ ಮತ್ತು ಬೇರೆ ಬೇರೆ ಕ್ಷೇತ್ರದ ಮಲಪ್ರಭಾ ಅಚ್ಚುಕಟ್ಟು ಪ್ರದೇಶದ ವ್ಯಾಪ್ತಿಯಲ್ಲಿ ಅವತ್ತು ಭಾರತೀಯ ಜನತಾ ಪಾರ್ಟಿಯವರು ವಿಜಯೋತ್ಸವ ಮತ್ತೆಲ್ಲ ಆಚರಣೆ ಮಾಡಿಬಿಟ್ರು ಓಕೆ ನಾವೇನು ತಿಳ್ಕೊಂಡು ಬಿಟ್ಟಿವಿ ಸರ್ ಈ ಯೋಜನೆ ಜಾರಿ ಆದ್ಬಿಡು ಒಳ್ಳೆಯದಾಯ್ತು ಅನ್ನೋಂಥ ವ್ಯವಸ್ಥೆಗೆ ಬಂದ್ವಿ ಆದರೆ ಆ ಯೋಜನೆಗೆ ಈಗ ಜುಲೈ 21 ನವಲಗುಂದ ನರಗುಂದ ರೈತ ಬಂಡ ಇದೆ ರೈತ ಹುತಾತ್ಮ ದಿನಾಚರಣೆ ಇದೆ ಇವ್ರಿಗೆ ಏನಾಗ್ಬಿಡುತ್ತೆ ಈ ಯೋಜನೆ ಜಾರಿ ಆಗಿದೆ ಅಂತ ನಾವು ತಿಳ್ಕೊಂಡಿವಿ ಟೆಂಡರ್ ಆಗೈತೆ ಅಂತ ಇದೆ ಅದಕ್ಕೆ ಭಾಳ ಇದು ಜರೂರ ಮಹತ್ವವಾದಂಥ ವಿಚಾರ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸೇರಿ ಸರ್ವಪಕ್ಷದ ಸಭೆ ಕರೆದು ಬಿಫೋರ್ ಲೋಕಸಭಾ ಇಲೆಕ್ಷನ್ ನಮ್ಮ ಕೇಂದ್ರ ಸರ್ಕಾರದಿಂದ ಅನುಮತಿ ತಂದು ಇದರ ಕಾಮಗಾರಿ ಪ್ರಾರಂಭ ಮಾಡಬೇಕಂತ ಈ ಭಾಗದಿಂದ ಆ ಭಾಗದವರೆಗೂ ವಿನಂತಿ ಮಾಡಿಕೊಂಡು ಸರ್ಕಾರ ಸ್ಪಷ್ಟವಾಗಿ ಉತ್ತರ ನೀಡಬೇಕಂತ ವಿನಂತಿಯನ್ನು ಮಾಡ್ತದೆ ಮಾನ್ಯ ಅಧ್ಯಕ್ಷರೇ ಈಗಾಗಲೇ 29/3/23 ಇ ಪೋರ್ಟಲ್ ಮುಖಾಂತರ 415 ಕೋಟಿ ಮತ್ತು 542 ಕೋಟಿಗೆ ಟೆಂಡರನ್ನು ಕರೆದಿದ್ದಾರೆ ಅದು ಸದರಿ ಕಾಮಗಾರಿನ ಚಾಲನೆ ಮಾಡಬೇಕಾದ್ರೆ ಈ ಡೀಮ್ಡ್ ಫಾರೆಸ್ಟ್ದು ಕ್ಲಿಯರೆನ್ಸ್ ಬೇಕಾಗ್ತದೆ ಆ ಡೀಮ್ಡ್ ಫಾರೆಸ್ಟ್ ಕ್ಲಿಯರೆನ್ಸ್ ಬಂದ ತಕ್ಷಣ ಕಾಮಗಾರಿಗಳನ್ನು ಪ್ರಾರಂಭ ಮಾಡೋದಕ್ಕೆ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳೋದು ಓಕೆ ಡೀಮ್ಡ್ ಫಾರೆಸ್ಟ್ ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಂಡು ಹೇಳಿ ಕೇಂದ್ರ ಸಚಿವರು ಅಂತ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಸಾಹೇಬರು ಹೇಳಿಕೆ ಕೊಟ್ರ ಅದಕ್ಕೆ ಇದೊಂದು ಗಂಭೀರವಾದಂಥ ವಿಚಾರ ಐತಿ ಸರ್ಕಾರದ ಬಗ್ಗೆ ಒಂದು ಸರ್ವಪಕ್ಷದ ಸಭೆ ಕರೀರಿ ಅಂತ ವಿನಂತಿ ಮಾಡ್ತೇನೆ ಎಂ ಆರ್ ಮಂಜುನಾಥ್ ನೆಕ್ಸ್ಟ್ ಅಧ್ಯಕ್ಷರೇ ಅದಕ್ಕೆ ಒಂದು ಮಿನಿಟ್ ಉತ್ತರ ಕೊಡ್ಲಿ ಸರ್ ಹಿಂದಿನ ಸಚಿವರು ಉತ್ತರವನ್ನು ಒದಗಿಸಿದ್ದಾರೆ ಅದಕ್ಕೆ ಡೀಮ್ ಫಾರೆಸ್ಟ್ ಪರ್ಮಿಷನ್ ತಗೊಳ್ಳೋದಕ್ಕೆ ಒತ್ತಾಯ ಪೂರ್ವಕವಾಗಿ ಮಾಡಿ ಪರ್ಮಿಷನ್ ತಗೊಳ್ತೀವಿ ಮನೆ ಓಕೆ ತಮ್ಮ ಗಮನಕ್ಕೆ ಕುಡಿಯುವ ನೀರಿಗೆ ಗಮನ ಸೆಳೆ ಸೂಚನೆ ಕುಡಿಯುವ ನೀರಿಗೆ ಯಾವುದೇ ಫಾರೆಸ್ಟ್ ಕ್ಲಿಯರೆನ್ಸ್ ಅವಶ್ಯಕತೆ ಇಲ್ಲ ಅಂತ ಹೇಳಿ ಇದೆ ಹಾಗಾಗಿ
ಅದಕ್ಕೇನು ತೊಂದರೆ ಬರ್ಲಿಕ್ಕಿಲ್ಲ ಸರ್. ಅದಕ್ಕೆ ಅನುಮತಿ ಬೇಕಂತಾಗಿದೆ, ದಯವಿಟ್ಟು ತಾವು ಕೂಡ ಅನುಮತಿ ಬೇಕು ಅಂತ ಆಗಿರೋದ್ರಿಂದ ಅದು ತಡೆ ಹಿಡಿದಿದ್ದಾರೆ. ಬಂದ ತಕ್ಷಣ ಅದನ್ನ ಮಾಡಬಹುದು, ತೊಂದರೆ ಇಲ್ಲ. ಟೆಂಡರ್ ಆಗ್ಲಿಕ್ಕೋಸ್ಕರ ನಂಗೆ ಗೊತ್ತಿಲ್ಲ, ಪೂರ್ಣ ವಿವರ ನಂಗೆ ಗೊತ್ತಿಲ್ಲ. ಡಿಮುಡ್ ಫಾರೆಸ್ಟ್ ಅಲ್ಲಿ ಈಗಾಗಲೇ ರಾಜ್ಯ ಸರ್ಕಾರ ಕಳೆದ ಬಾರಿ ಡಿಮುಡ್ ಫಾರೆಸ್ಟ್ ಅಲ್ಲಿ ಇದ್ದಂತ ಜಾಗಗಳನ್ನ ವಿಡ್ರಾ ಮಾಡಿ ರೆವಿನ್ಯೂ ಇಲಾಖೆ ವಾಪಸ್ ಕೊಟ್ಟಿದೆ. ನೀವು ಆ ಸರ್ವೆ ನಂಬರ್ಗಳನ್ನ ನೋಡಿದ್ರೆ ಅಂದಾಜಾಗ್ಬೋದು, ಯಾಕೆಂದ್ರೆ ಅಲ್ಲಿ ನನಗೇನು ಗೊತ್ತಿಲ್ಲ. ಆದರೆ ಇಡೀ ರಾಜ್ಯದಲ್ಲಿರುವಂಥ 9 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ 6 ಲಕ್ಷ ಹೆಕ್ಟೇರ್ ಪ್ರದೇಶವನ್ನು ಡಿಮುಡ್ ವ್ಯಾಪ್ತಿಯಿಂದ ಕಳೆದ ಬಾರಿಯೇ ರಾಜ್ಯ ಸರ್ಕಾರ ಕೈಬಿಟ್ಟಿದೆ. ಆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ಅನುಮತಿ ಮತ್ತೆ ಅಗತ್ಯ ಇಲ್ಲ. ನೋಡಿ ಇಲ್ಲ ಅಂತ ಹೇಳಿ ವೆರಿಫೈ ಮಾಡ್ಲಾಗಿ ಬಂದಿದೆ ಅಂತ ಆದ್ಮೇಲೆ ಅದು ಪರ್ಮಿಷನ್ ಬೇಕು ಅಂತ ಆಗಿದೆ. ಇಲ್ಲದೆ ಹೋಗಿದ್ರೆ ಆ ಪರ್ಮಿಷನ್ ಅಗತ್ಯ ಇಲ್ಲ ಅಂತ ಹೇಳಿ ಟೆಂಡರ್ ಕರೆದಾಗಿದೆ, ಕೆಲಸ ಪ್ರಾರಂಭ ಮಾಡಬಹುದಾಗಿತ್ತು. ಈಗ 9 ಲಕ್ಷ ಏನ್ ಬಿಟ್ಟ ತಪ್ಪಾಗುದು ಬೇಡ, 6 ಲಕ್ಷ ಬಿಟ್ಟಿದೆ ಅಂತ ಹೇಳ್ತೀರಲ್ಲ ನೀವು. ರಾಜ್ಯ ಸರ್ಕಾರ ಅದೊಂದು ಕಟ್ ಮಾಡಿ ಕಲಿಸಿದೆ, ಅದು ಸುಪ್ರೀಂ ಕೋರ್ಟ್ ಅಲ್ಲಿ ಅದು ಇನ್ನು ಪ್ರೆಸೆಂಟ್ ಆಗಿ ಸುಪ್ರೀಂ ಕೋರ್ಟ್ ಕೊಡಲಿಲ್ಲ. ಅಷ್ಟೇ ನಿಮಿಷ ಕನ್ಫ್ಯೂಷನ್ ಮಾಡಬೇಡಿ. ಮತ್ತೆ ಸುಪ್ರೀಂ ಹಿಂದೆ ಡಿಮುಡ್ ಫಾರೆಸ್ಟ್ ಬಗ್ಗೆ ಚರ್ಚೆ ಮಾಡಕ್ಕೆ ಹೋದ್ರೆ ನಾನು ಅರ್ಧ ಗಂಟೆ ಮಾತಾಡಬಲ್ಲೆ ಅದ್ರ ಬಗ್ಗೆ. ಓಕೆ, ಸುಪ್ರೀಂ ಕೋರ್ಟಿಗೆ ಈ ಹಿಂದೆ ಇಂತ ಇಷ್ಟು ಜಾಗಗಳನ್ನ ರೆವಿನ್ಯೂ ಜಾಗಗಳನ್ನ ಇದನ್ನ ಡಿಮುಡ್ ಫಾರೆಸ್ಟ್ ಅಂತ ಹೇಳಿ ಸರ್ಕಾರವೇ ಒಪ್ಕೊಂಡಿದ್ದು. ಮೊನ್ನೆ ನಮ್ಮ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಅದನ್ನ ವಿಡ್ರಾ ಮಾಡಿದೆ. ವಿಡ್ರಾ ಮಾಡಿ ಇಂಥ ಸರ್ವೆ ನಂಬರ್ ಗಳನ್ನು ಮಾತ್ರ ಡಿಮುಡ್ ಫಾರೆಸ್ಟ್ ಉಳಿದನ್ನ ಕೈಬಿಡ್ಲಾಗಿದೆ ಅಂತ ಹೇಳಿದೆ. ಅದಕ್ಕೆ ಸುಪ್ರೀಂ ಕೋರ್ಟಿನ ಆರ್ಡರ್ ಬರುವಂತ ಅಗತ್ಯ ಏನಿಲ್ಲ. ಸೆಂಟ್ರಲ್ ಇನ್ಫಾರ್ಮೇಶನ್ ನಿಮ್ಗೆ, ಇದು ಟೈಗರ್ ಕಾರಿಡಾರ್ ಅಂತ ಹೇಳಿ ಇದೆ, ಅದರಲ್ಲಿ ಬರ್ತದೆ ಇಲ್ಲ ಅಂತ ಅದು ಅದಕ್ಕೋಸ್ಕರನೇ ಅದು ನಿಂತಿದೆ. ಚರ್ಚೆ ಮಾಡಿ ಅಧ್ಯಕ್ಷ, ಅಧ್ಯಕ್ಷ ಬರ್ಬಿರಿ. ಈ ಡಾಕ್ಟರ್ ಪರಮೇಶ್ವರ ಸಾಹೇಬ್ ಅವರು ಉತ್ತರ ಕೊಟ್ಟು ಈ ನೀರಾವರಿ ಪ್ರದೇಶ ಹೋಗ್ಬೇಕಂತ ಜಾಗ ಇದೆ, ಅದು ಹೇಳಿದಾಗೆ ಒಂದು ಕಡೆ ಟೈಗರು ಬರುತ್ತೆ, ಅದೆಲ್ಲಕ್ಕಿಂತ ಹೆಚ್ಚು ಮೇಜರ್ ಫಾರೆಸ್ಟ್ ಏರಿಯಾನೆ ಬರುತ್ತೆ. ಅದು ಓಕೆ, ಕಾರಾಪುದಿನ ಬರಬೇಕಂತ ಜಾಗ ಡೀಮ್ಡ್ ಅಲ್ಲ, ಅದು ಡೀಮ್ಡ್ ಅಲ್ಲ. ಆಯ್ತು ಮಂಜುನಾಥ್, ಸೆಂಟ್ರಲ್ ಗೌರ್ಮೆಂಟ್ ಪರ್ಮಿಷನ್ ಅವಶ್ಯಕತೆ ಇದೆ. ಅಲ್ಲ ಅಲ್ಲ, ಅದು ಆಕ್ಟ್ ಕಾಯ್ದೆ ನಂತರ. ನಾನೇನ್ತೇನೆ, ಇದು ಬಹಳ ಮಹತ್ವದಂತ ಯೋಜನೆ. ಇವತ್ತಿನ ಕುಡಿ ನೀರಿನ ಯೋಜನೆಗೆ ಇದರ ಇಲ್ಲ ಅಂತ ಹೇಳಿದ್ರಿ, ಮತ್ತೆ ಈಗ ಬೇಕು ಅಂತ ಹೇಳಿದ್ರಿ. ಸರ್ಕಾರ ಒಂದು ಸ್ಪಷ್ಟತೆ ಮಾಡಿ, ಸಚಿವರು ಕೊಟ್ಟಿದ್ದಾರೆ. ಇದು ಬಹಳ ಜರೂರಿ ವಿಚಾರ, ಜರೂರಿ ವಿಚಾರ. ಸಚಿವರ ಪರವಾಗಿ ಗೃಹ ಸಚಿವರು ತರ ಕೊಟ್ಟಿದ್ದಾರೆ. ಅಲ್ಲ, ಗೃಹ ಸಚಿವರಿಗೆ ವಿನಂತಿ ಮಾಡ್ತೇನೆ ತಮ್ಮ ಮೂಲಕ ಸರ್ವಪಕ್ಷ ಸಭೆ ಕರೀಲಿಕ್ಕೆ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತರಲಿಲ್ಲ. ಅದ್ರ ಹೌಸ್ ಆಗಿ ಹೇಳಿ ಸರ್, ಏನ್ ತಪ್ಪಿದೆ? ಮಾನ್ಯ ಅಧ್ಯಕ್ಷರೇ, ಇದು ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ. ಇದು ಬಹಳ ಬಹಳ ದಿವಸದಿಂದಲೂ ನೆನೆಗುದಿಗೆ ಬಿದ್ದಂಥ ವಿಚಾರ ಇದು. ಅದಕ್ಕೆ ನಾನು ಸಂಬಂಧಪಟ್ಟ ಸಚಿವರ ಹತ್ರ ವಿವರವಾದಂಥ ಉತ್ತರವನ್ನು ಕೊಡಿಸ್ತೇನೆ. ಓಕೆ.